ಈ ಬಸವ ಟಿ ವಿ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವ್ ಮಾಡುವ ಶರಣು ಶರಣಾರ್ಥಿಗಳು ಶರಣ ಬಂಧುಗಳೇ ವಚನ ವೈಭವ ಮಾಲಿಕೆಯ ಉಪನ್ಯಾಸ ಮಾಲಿಕೆಯಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಎಪಿಸೋಡ್ನಲ್ಲಿ ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ಕುರಿತು ವಿಚಾರ ಮಾಡೋಣ ನಾನು ಈಗಾಗಲೇ ಸರ್ವಜ್ಞನ ವಚನಗಳ ಶ್ರೇಷ್ಠತೆಯ ಕುರಿತು ಹಲವಾರು ವಚನಗಳ ಮುಖಾಂತರ ತಮ್ಮ ಜೊತೆ ವಿಚಾರಗಳನ್ನು ಹಂಚಿಕೊಂಡಿದ್ದೇನೆ ಜೊತೆ ವಿವರಿಸಿದ್ದೇನೆ ಯಾರು ಮಹಾತ್ಮ ಸರ್ವಜ್ಞ ನಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಹಾಕ್ತಾನೆ ಯಾರು ಮಹಾತ್ಮ ಈಗ ಮಹಾತ್ಮ ಬಸವೇಶ್ವರ ಮಹಾತ್ಮ ಗಾಂಧೀಜಿ ಈ ರೀತಿಯೆಲ್ಲ ನಾವು ಹೇಳ್ತಿರ್ತೇವೆ ತನ್ನ ನೋಡಲಿ ಎಂದು ಕನ್ನಡಿಯು ಕರೆಯುವುದೇ ತನ್ನಲ್ಲಿ ಜ್ಞಾನ ಉದಿಸಿದ ಮಹಾತ್ಮನು ಕನ್ನಡಿಯು ಜಗಕ್ಕೆ ಸರ್ವಜ್ಞ ಈಗ ನಾವು ದರ್ಪಣ ಕನ್ನಡಿಯ ಮುಂದೆ ನಿಂತು ನಾವು ನೋಡ್ಕೊಳ್ತೇವೆ ನಮ್ಮ ರೂಪ ಸೌಂದರ್ಯ ನಮ್ಮ ಮುಖ ದೇಹವನ್ನು ಯಾವುದು ಕನ್ನಡಿ ಯಾರು ಮಹಾತ್ಮ ತನ್ನ ನೋಡಲಿ ಅಂಥೇಳಿ ಕನ್ನಡಿ ನಮ್ಮನ್ನು ಕರೆಯೋಲ್ಲ ಆದರೆ ಕನ್ನಡಿಯಲ್ಲಿ ನೋಡ್ಕೊಳ್ಳೋದಕ್ಕೋಸ್ಕರ ನಾವು ಹೋಗ್ತೀವಿ ಹಾಗೆಯೇ ತನ್ನಲ್ಲಿ ಅವನಲ್ಲಿ ಯಾರಲ್ಲಿ ಜ್ಞಾನ ಉತ್ಸುತ್ತೋ ಯಾರಲ್ಲಿ ಜ್ಞಾನ ಉತ್ಪತ್ತಿಯಾಗುತ್ತೋ ಯಾರು ನಿಜವಾದ ಜ್ಞಾನಿಯಾಗಿರ್ತಾನೋ ಅವನೇ ಜಗತ್ತಿಗೆ ಮಹಾತ್ಮ ಅವನೇ ಜಗತ್ತಿಗೆ ಕನ್ನಡಿ ಇದ್ದ ಹಾಗೆ ಅಂಥೇಳಿ ಯಾಕಂದರೆ ಬೇರೆಯವರ ಜೀವನ ನಮಗೆ ಆದರ್ಶ ಈಗ ನಾವು ಕೆಲವು ವ್ಯಕ್ತಿಗಳ ಆಚರಣೆಯನ್ನು ಮಾಡ್ತೇವೆ ಜಯಂತಿಗಳನ್ನು ಮಾಡ್ತೇವೆ ಅವತ್ತು ಬಹುಪಾಲು ಜನ ಹೇಳ್ತಿರ್ತಾರೆ ನಾವು ಆ ವ್ಯಕ್ತಿಯಲ್ಲಿ ಇದ್ದಂಥ ಒಳ್ಳೆಯ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಾವು ಆ ವ್ಯಕ್ತಿಯ ಒಂದು ಜಯಂತಿಯನ್ನು ಮಾಡಿದ್ದಕ್ಕೆ ಸಾರ್ಥಕ ಅಂಥೇಳಿ ಹಾಗೆಯೇ ಪ್ರಪಂಚದಲ್ಲಿ ಮನುಷ್ಯರಾದವರು ಜ್ಞಾನಿಯಾಗಬೇಕು ಕನ್ನಡಿಯಾಗಬೇಕು ನಾಲ್ಕು ಜನರು ಬಂದು ನೋಡಬೇಕು ನಮ್ಮನ್ನು ನಾಲ್ಕು ಜನರಿಗೆ ನಮ್ಮಿಂದ ಸಹಾಯ ಆಗಬೇಕು ಅಂಥೇಳಿ ನಾವು ಜ್ಞಾನಿಗಳಾಗಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳಿದ್ದಾರೆ ಅಂತಹ ಜ್ಞಾನಿಯೇ ನಿಜವಾದ ಮಹಾತ್ಮ ಅಂಥೇಳಿ ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾನೆ ಈಗ ನೋಡಿ ನಾವು ಹೆದರ್ಕೊಂಡು ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತ ನಾವು ಮಾತಾಡ್ತಾಯಿರ್ತೇವೆ ಅದಕ್ಕೆ ಸರ್ವಜ್ಞ ಹೇಳ್ತಾನೆ ಬಂದೀತು ರೋಗವೆನಗೆಂದು ಅಂಜಿಕೆ ಬೇಡ ಬಂದುದನ ಉಂಡು ಸುಖಿಸುತ್ತಾ ಬಂದುದನ ಉಂಡು ಸುಖಿಸುತ್ತಾ ರೋಗ ಬಂದಂದಿಗೆ ಎದ್ದೇಳು ಸರ್ವಜ್ಞ ಅದನ್ನು ತಿನ್ಬೇಡಿ ಇದನ್ನು ತಿನ್ಬೇಡಿ ಇತ್ತು ತಿಂದರೆ ಉಷ್ಣ ಆಗುತ್ತೆ ಅದನ್ನು ತಿಂದರೆ ಶೀತ ಆಗುತ್ತೆ ಇತ್ತು ತಿಂದರೆ ಪಿತ್ತ ಆಗುತ್ತೆ ಇತ್ತಿಂದ ವಾಯು ಪ್ರಕೋಪ ಆಗುತ್ತೆ ಈ ರೀತಿ ಏನೇನೇನೋ ಹೇಳ್ತಿರ್ತಾರೆ ಮನುಷ್ಯ ಹಸಿದಾಗ ದಯವಿಟ್ಟು ಊಟವನ್ನು ಮಾಡಬೇಕು ಹಸಿದೆ ಊಟ ಮಾಡಬಾರ್ದು ಸರ್ವಜ್ಞ ಅದನ್ನೇ ಹೇಳೋದು ಯಾಕೆಂದರೆ ಹಸ್ಕೊಂಡು ನೀನು ಯಾವತ್ತೂ ಕೂಡ ಹಸಿವಾದ ಖಾಲಿ ಹೊಟ್ಟೆ ಬಿಡಬೇಡ ಏನು ಸಿಗುತ್ತೆ ಪರಮಾತ್ಮ ಏನು ಕೊಡ್ತಾನೆ ಶು ಸ್ವಚ್ಛವಾಗಿರ್ತಕ್ಕಂಥದ್ದನ್ನು ಪ್ರಸಾದ ಅನ್ನೋ ಭಾವನೆಯಿಂದ ನೀನು ಊಟ ಮಾಡು ತಿಂತಾಯಿರು ನಿನಗೇನು ಸಮಸ್ಯೆ ಆಗೋಲ್ಲ ಈ ಭಯವನ್ನು ಇಟ್ಕೊಂಡ್ರೆ ಏನಾಗುತ್ತೋ ಏನಾಗುತ್ತೋ ಏನು ಕಾಯಿಲೆ ಬರುತ್ತೋ ಅಂತ ನೀನು ಊಟ ಮಾಡಿದ್ರೆ ನಾವು ಹೇಗೆ ಅಂದ್ಕೊಳ್ತೀವಿ ಹಾಗೆ ಯದ್ಭಾವಂ ತದ್ಭವತಿ ಮನಸ್ಸಂತೆ ಮಹಾದೇವ ಅನ್ನೋ ಮಾತು ಕೇಳ್ತೀವಲ್ಲ ಆ ರೀತಿಯಾಗಿ ಆಮೇಲೆ ಸರ್ವಜ್ಞ ಹೇಳ್ತಾನೆ ಈ ಒಂದು ನಾವು ಏನು ಮಾಡ್ತೇವೆ ಓದ್ತೇವೆ ಶ್ಲೋಕಗಳನ್ನು ಮಂತ್ರಗಳನ್ನು ಜಪತಪಗಳನ್ನು ಇತ್ಯಾದಿಗಳನ್ನು ಏನು ಮಾಡ್ತೇವೆ ನಾವು ಬೈಹಾಟ್ ಮಾಡಿಕೊಂಡು ಗಿಳಿ ಪಾಠದ ಥರ ಓದ್ತೇವೆ ಅದಕ್ಕೆ ಸರ್ವಜ್ಞ ಹೇಳ್ತಾರೆ ಕೋಟಿ ಗೀತವನ್ನು ಓದಿ ಪಾಠೈಸಿ ಫಲವೇನು ಕೋಟಿ ಗೀತವನ್ನು ಓದಿ ಪಾಠೈಸಿ ಫಲವೇನು ಓದು ಕೂಟಸ್ಥನಲ್ಲದವನ ಓದು ಗಿಳಿ ಕಲಿತ ಪಾಠದಂತಿಕ್ಕು ಸರ್ವಜ್ಞ ಎಷ್ಟು ಓದಿದರೆ ಏನು ಬೈಹಾಟ್ ಮಾಡ್ಕೊಂಡು ಸುಮ್ಮನೆ ಅಂದರೆ ನಾವು ಓದಿದ್ದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಇದ್ದರೆ ಅರ್ಥೈಸ್ಕೊಳ್ಳದೇ ಹೋದರೆ ಅದನ್ನು ನಾವು ಅನುಭವಿಸ್ದೇ ಹೋದರೆ ಆ ರೀತಿ ನಡ್ಕೊಳ್ಳದೆ ಹೋದರೆ ನಾವು ಹೇಳ್ತಕ್ಕಂಥ ಗೀತೆ ನಾವು ಹೇಳ್ತಕ್ಕಂಥ ಮಾತುಗಳು ನುಡಿಗಳು ಏನಾಗ್ತವಪ್ಪ ಅಂದರೆ ಗಿಳಿ ಪಾಠ ಓದ್ದಂಗೆ ಆಗುತ್ತೆ ಗಿಳಿ ಮರಿ ಅನ್ನೋದು ಕರ್ಕೊಂಬಂದು ಅದಕ್ಕೆ ಪಾಠ ಕಲಸಿ ಅದು ಹೇಗೆ ಅದು ಹೇಳುತ್ತ ಗಿಳಿ ಪಾಠ ಅಂತೀವಲ್ಲ ಹಾಗೆ ಆ ರೀತಿ ಆಗುತ್ತೆ ವ್ಯರ್ಥ ಆಗುತ್ತೆ ಆ ರೀತಿ ಮಾಡಬಾರದು ಮನುಷ್ಯ ಓದಿದ್ದನ್ನು ತಾನು ಅರ್ಥೈಸ್ಕೊಳ್ಬೇಕು ಅರ್ಥ ಮಾಡ್ಕೋಬೇಕು ಅಂಥೇಳಿ ಈ ವಚನದ ಮುಖಾಂತರ ನಮಗೆ ತಿಳಿಸಿದ್ದಾನೆ ನೋಡಿ ನಾವು ಹೇಳ್ತಿರ್ತೇವೆ ನಮಗೆ ಸಾವು ಬರುತ್ತೆ ಸಾವು ಬರುತ್ತೆ ಹಾಗೆ ಹೀಗೆ ಅಥವಾ ಎಲ್ಲ ಒಂದು ಕೆಲಸದಲ್ಲಿರ್ತೀವಿ ವೃತ್ತಿಯಲ್ಲಿರ್ತೀವಿ ಈ ಕೆಲಸ ನಮ್ಮನ್ನು ಕಿತ್ತಾಕ್ಬಿಟ್ರೆ ತೆಗ್ದಾಕ್ಬಿಟ್ರೆ ಅಯ್ಯೋ ನಾಳೆ ಏನಾಗುತ್ತೋ ನಾಳೆ ಏನಾಗುತ್ತೋ ಅಂತ ಚಿಂತೆ ಯೋಚನೆಯಲ್ಲೇ ನಾವು ಕಾಲ ಕಳೀತೀವಿ ನಾಳೆ ಬಗ್ಗೆ ಚಿಂತಿಸ್ತಾ ಕೂತ್ಕೊಂಡ್ಬಿಟ್ರೆ ಇವತ್ತಿನ ಸಂತೋಷ ಹಾಳಾಗುತ್ತೆ ಎಲ್ಲಿವರೆಗೆ ಋಣ ಇರುತ್ತೆ ನಾವು ಅಲ್ಲಿವರೆಗೆ ಇದ್ದೇ ಇರ್ತೇವೆ ಅದಕ್ಕೆ ಇಲ್ಲಿ ಸರ್ವಜ್ಞ ಭಾಳ ಸೊಗಸಾಗಿ ಹೇಳಿದ್ದಾನೆ ಈ ರೀತಿಯ ಒತ್ತಡಕ್ಕೊಳಗಾಗ್ತಕ್ಕಂಥವ್ರು ಅಭದ್ರತೆ ಇರ್ತಕ್ಕಂಥವ್ರು ಉದ್ಯೋಗದಲ್ಲಾಗಲಿ ಮತ್ತೊಂದಾಗಲಿ ಅವರು ಈ ವಚನವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು ಎಣ್ಣೆ ಬೆಣ್ಣೆಯ ಋಣವು ಎಣ್ಣೆ ಬೆಣ್ಣೆಯ ಋಣವು ಅನ್ನ ವಸ್ತ್ರದ ಋಣವು ಹೊನ್ನು ಹೆಣ್ಣಿನ ಋಣ ತೀರಿದಾಕ್ಷಣದಿ ಮಣ್ಣು ಪಾಲೆಂದ ಸರ್ವಜ್ಞ ಯಾವಾಗ ಸಾವು ಬರುತ್ತೆ ಅಂತ ಕೇಳಿದರೆ ಎಣ್ಣೆ ಬೆಣ್ಣೆಯ ಋಣ ನಮಗೆ ಎಣ್ಣೆ ಬೆಣ್ಣೆ ಊಟ ಪ್ರಸಾದ ಅದು ಋಣ ತೀರ್ತಿ ಭೂಮಿ ಮೇಲೆ ಕೆಲವರು ಹೇಳ್ತಾರಲ್ಲ ಉಪ್ಪಿನ ಋಣ ನೀರಿನ ಋಣ ತೀರ್ ಹೋಯ್ತು ಅಂತಾರಲ್ಲ ಹಾಗೆ ಅನ್ನ ವಸ್ತ್ರದ ಋಣ ಧರಿಸ್ತಕ್ಕಂಥ ಬಟ್ಟೆ ಆ ಋಣ ತೀರ್ತಿ ಭೂಮಿ ಮೇಲೆ ಹೊನ್ನು ಹೆಣ್ಣಿನ ಋಣ ಹೊನ್ನು ಹೆಣ್ಣು ಇವುಗಳ ಋಣ ತೀರ್ತು ಆದ ಕೂಡಲೇ ತೀರಿದ ತಕ್ಷಣವೇ ನಾವೇನಾಗ್ತೀವಿ ಮಣ್ಣು ಪಾಲೆಂದ ಸರ್ವಜ್ಞ ನಾವು ಮಣ್ಣು ಪಾಲು ಹಾಕ್ತೀವಿ ನಮಗೆ ಸಾವಬರುತ್ತೆ ಅಂತ ಚಿಂತೆ ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ಆದ್ದರಿಂದ ಈ ಋಣ ಅಂತಕ್ಕಂಥ ತೀರಿದ ಮೇಲೆ ಯಾರೂ ಒಂದು ಕ್ಷಣ ಕೂಡ ಇರೋದಕ್ಕಾಗಲ್ಲ ಅದಕ್ಕೋಸ್ಕರನೇ ಅಲ್ಲಿ ನಾವು ಅಲ್ಲಿಯವರೆಗೆ ಚಿಂತೆ ಮಾಡ್ತಾ ಕೂರಬಾರ್ದು ಸಂತೋಷವ ಕಾಲವನ್ನು ಕಳೀತಾ ಇರಬೇಕು ಜೀವನವನ್ನು ನಡೆಸ್ಕೊಳ್ತಾ ಹೋಗಬೇಕು ಆ ಋಣ ತೀರಿದ ಮೇಲೆ ಎಣ್ಣೆ ಬೆಣ್ಣೆಯ ಋಣ ಅನ್ನ ವಸ್ತ್ರದ ಋಣ ಹೊನ್ನು ಹೆಣ್ಣಿನ ಋಣ ತೀರಿದ ಮೇಲೆ ನಾವು ಇರಕ್ಕೆ ಸಾಧ್ಯವೇ ಇಲ್ಲ ಹೋಗಲಿಕ್ಕೇ ಬೇಕು ಯಾಕೆಂದರೆ ಜಾತಸ್ಯ ಮರಣಂ ಧ್ರುವ ಹುಟ್ಟಿದವರೆಲ್ಲರೂ ಕೂಡ ಸಾಯ್ಲಿಕ್ಕೆ ಬೇಕಾಗತ್ತೆ ಆಮೇಲೆ ಓದನ್ನು ಕುರ್ತು ಕುರ್ತು ಹೇಳ್ತೀಯಲ್ಲಿ ಸರ್ವಜ್ಞಲ್ಲಿ ಓದಿ ಬೂದಿಯ ಪೂಸಿ ತೇದು ಕಾವಿಯ ಹೊದೆದು ಹೋದಾತ ಯೋಗಿಯನ್ನು ಬೇಡ ಇಂದ್ರಿಯವ ಕಾದ ಆತ ಯೋಗಿ ಸರ್ವಜ್ಞ ಯಾರು ಯೋಗಿ ಯಾರು ಸನ್ಯಾಸಿ ಯಾರು ಸ್ವಾಮೀಜಿ ಯಾರು ವಿರಕ್ತ ಎಷ್ಟು ಚೆನ್ನಾಗಿ ಹೇಳ್ತೀಯ ನೋಡಿ ಇಲ್ಲಿ ಏಕೆಂದರೆ ಬಸವಣ್ಣವ್ರು ಹೇಳ್ತಾರೆ ಆಪ್ಯಾಯನಕ್ಕೆ ನೀಡುವೆ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ತಕ್ಕ ಆಚರಣೆ ಇಲ್ಲದಿದ್ದರೆ ಕೂಡಲ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆ ಯಾಕಂದರೆ ಯಾರ್ಯಾರು ಯಾವ ಸ್ಥಾನದಲ್ಲಿರ್ತಾರೋ ಆ ಸ್ಥಾನದ ಘನತೆಯನ್ನು ಕಾಪಾಬೇಕ ಕಾಪಾಡ್ಕೋಬೇಕಾಗತ್ತೆ ನೋಡಿ ನಾವು ಸಂಸಾರಿಗಳು ಹೋಗಿ ಸ್ವಾಮೀಜಿಯವರ ಕಾಲಿಗೆ ನಮಸ್ಕಾರ ಮಾಡ್ತೀವಿ ಯಾಕೆ ಅವರು ಜಿತೇಂದ್ರಿಯರು ಎಲ್ಲವನ್ನು ಗೆದ್ದವರು ಹರಿಷಡ್ವರ್ಗ್ಗಳನ್ನು ಗೆದ್ದವರವರು ಎಲ್ಲರನ್ನು ಕೂಡ ಸಮಾನವಾಗಿ ನೋಡ್ತಕ್ಕಂಥವ್ರನ್ನ ಭಾವನೆ ಇಟ್ಕೊಂಡು ನಾವು ಭಾವದಿಂದ ಗುರುಗಳು ಅಂಥೇಳಿ ಅವ್ರಿಗೆ ನಾವು ನಮಸ್ಕಾರ ಮಾಡ್ಕೋತೇವೆ ಹಾಗೇ ಯೋಗಿಯಾದವನು ಹೇಗಿರಬೇಕು ಯಾರು ಯೋಗಿ ಇಂದ್ರಿಯದ ಸುಖವನ್ನು ಇಂದ್ರಿಯವನ್ನು ಗೆದ್ದವನು ತನ್ನ ಕಂಟ್ರೋಲ್ ಇಟ್ಕೊಂಡವನು ಓದಿ ಬೂದಿಯ ಪೂಸಿ ಎಷ್ಟು ಓದಿದ್ರೇನೋ ಎಷ್ಟು ಭಾಷಣ ಮಾಡಿದ್ರೇನೋ ತೇದು ಕಾವಿಯ ಹೊದೆದು ಕಾವಿ ಬಟ್ಟೆ ಎಷ್ಟು ಹಾಕ್ಕೊಂಡ್ರೇನು ದಿನಕ್ಕೊಂದು ಹೊಸ ಹೊಸ ಕಾವಿ ಬಟ್ಟೆ ಹಾಕ್ಕೊಂಡ್ರೇನು ಹೋದಾತ ಯೋಗಿಯನ್ನು ಬೇಡ ಈ ಮಂತ್ರ ಪಠಿಸ್ತಕ್ಕಂಥ ಓದಿದ್ದನ್ನೆಲ್ಲ ಭೂ ಭಾಷಣ ಮಾಡ್ತಕ್ಕಂಥ ಪುರಾಣ ಹೇಳ್ತಕ್ಕಂಥ ಕಾವ್ಯ ಹೊತ್ಕೊಂಡವರೆಲ್ಲ ಸ್ವಾಮೀಜಿಗಳಲ್ಲ ಯಾರು ನಿಜವಾದ ಯೋಗಿ ಯಾರು ನಿಜವಾಗಿರ್ತಕ್ಕಂಥ ಸನ್ಯಾಸಿ ಯಾರು ನಿಜವಾಗಿರ್ತಕ್ಕಂಥ ಸ್ವಾಮೀಜಿ ಯಾರು ನಿಜವಾಗಿರ್ತಕ್ಕಂಥ ವಿರಕ್ತ ಅಂತ ಕೇಳಿದರೆ ಇಂದ್ರಿಯವ ಕಾದಾತ ಯೋಗಿ ಸರ್ವಜ್ಞ ತನ್ನ ಇಂದ್ರಿಯವನ್ನು ತನ್ನ ಮನಸ್ಸಲ್ಲಿ ಉಂಟಾಗ್ತಕ್ಕಂಥ ಕಾಮನೆಗಳನ್ನು ಯಾರು ತನ್ನ ಹಿಡಿದಲ್ಲಿ ಇಟ್ಕೊಳ್ತಾನೋ ಯಾರು ಜಯಿಸ್ತಾನೋ ಅವನು ನಿಜವಾಗಿರ್ತಕ್ಕಂಥ ಯೋಗಿ ಅನ್ನೋ ಮಾತನ್ನು ಸರ್ವಜ್ಞನ ಗಮನಕ್ಕೆ ತರ್ತಾನೆ ಆದ್ದರಿಂದ ಜಗತ್ತಿನ ಎಲ್ಲ ಸ್ವಾಮೀಜಿಗಳಿಗೂ ಈ ಒಂದು ವಚನ ನಿಜವಾಗೂ ಕೂಡ ಒಂದು ಪಾಠ ಆಗಿದೆ ಇಂದ್ರಿಯವನ್ನು ತನ್ನ ಕಾದ ಆತ ಕಾಪಾಡ್ಕೊಳ್ಬೇಕು ಹಿಡ್ದಲ್ಲಿ ಇಟ್ಕೋಬೇಕು ಉಂಟಾಗ್ತಕ್ಕಂಥ ರಾಗದ್ವೇಷಗಳನ್ನು ಆತ ತನ್ನ ಹಿಡ್ದಲ್ಲಿ ಇಟ್ಕೋಬೇಕು ಅನ್ನೋ ಮಾತುಗಳನ್ನು ಕವಿ ಸರ್ವಜ್ಞನ ಗಮನಕ್ಕೆ ತರ್ತಾನೆ ಎಲ್ಲ ಆಶಯ ಬಿಟ್ಟರೆ ಇಲ್ಲಿಯೇ ಕೈಲಾಸ ಎಲ್ಲವನ್ನು ಬಯಸಿ ಭ್ರಮಿಸಿದಡೆ ನರಕತ ಇಲ್ಲಿಯೇ ನೋಡೋ ಸರ್ವಜ್ಞ ಯಾವುದು ಕೈಲಾಸ ಯಾವುದು ಸ್ವರ್ಗ ಅಥವಾ ಯಾವುದು ನರಕ ಇಲ್ಲಿ ಎಲ್ಲಕ್ಕೂ ಆಸೆ ಪಡ್ತೇವೆ ನಾವು ಆಸೆ ಪಡ್ತೀವಿ ಆಸೆ ಪಡ್ತೀವಿ ಆಸೆ ಪಡ್ತೀವಿ ಎಲ್ಲ ಆಶೆಯನ್ನು ಯಾರು ಬಿಡ್ತಾನೋ ಎಲ್ಲ ಆಸೆಯನ್ನು ಯಾರು ತ್ಯಜಿಸ್ತಾರೋ ಅವ್ರಿಗೆ ಇದೇ ಕೈಲಾಸ ಇದೇ ಖುಷಿ ಇದೇ ಸಂತೋಷ ಇಲ್ಲಿಯೇ ಮೋಕ್ಷ ಮುಕ್ತಿ ಅಂತ ಏನು ಅಂದ್ಕೋತೀವೋ ಅದೆಲ್ಲವೂ ಕೂಡ ಎಲ್ಲವನ್ನು ಬಯಸಿ ಅದು ಬೇಕು ಇದು ಬೇಕು ಇದು ಬೇಕಂತೇಳಿ ಭ್ರಮಿಸಿದೊಡೆ ಆಸೆ ಪಟ್ಟರೆ ಇದೇ ನರಕ ಅದಕ್ಕೇ ಡಿ ವಿ ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳ್ತಾರವರು ಇರುವ ಭಾಗ್ಯವ ನೆನೆದು ಇರುವ ಭಾಗ್ಯವ ನೆನೆದು ಬಾರೇನೆಂಬುದನ್ನು ಬಿಡು ಹರ್ಷಕ್ಕಿದೆಯೇ ದಾರಿ ಮಂಕುತಿಮ್ಮ ಅಂಥೇಳಿ ಆದ್ದರಿಂದ ಈ ಒಂದು ಆಶೆಯನ್ನು ಆಸೆಯನ್ನು ಮನುಷ್ಯ ಗೆಲ್ಲಬೇಕು ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ನಾವೆಲ್ಲವನ್ನು ಬಯಸ್ತಾ ಹೋದರೆ ಏನಾಗುತ್ತೆ ಅದು ಬೇಕು ಇದು ಬೇಕು ಇದು ಬೇಕು ಅಂತೇಳಿ ಬಯಸ್ತಾ ಹೋದರೆ ಏನಾಗುತ್ತೆ ಇದೇ ನರಕ ನರಕಕ್ಕೆ ನಾವು ಭಾಜನರಾಗ್ತೇವೆ ಅಂದರೆ ಕಷ್ಟಕ್ಕೆ ನಾವು ಸಿಕ್ಕಾಕ್ಕೊಳ್ತೇವೆ ಅನ್ನೋ ಮಾತನ್ನು ಇಲ್ಲಿ ನಮ್ಮ ಗಮನಕ್ಕೆ ತರ್ತಾರೆ ಆಸೆ ಅಂತಕ್ಕಂಥದ್ದು ಜಾಸ್ತಿ ಆದಾಗ ಮನುಷ್ಯ ಏನಾಗ್ತಾನೆ ನೋಡಿ ಸರ್ವಜ್ಞ ಬಹಳ ಸೊಗಸಾಗಿ ಹೇಳಿದ್ದಾನೆ ಆಶೆ ತನಗಿರುವ ತನಕ ದಾಸನಾಗಿರುತ್ತಿಕ್ಕು ಆಶೆ ತನಗಿರುವ ತನಕ ದಾಸನಾಗಿರುತ್ತಿಕ್ಕು ಆಶೆ ವಾಸನೆಗಳು ಅಳಿದರೆ ಆಶೆ ಅಳಿದರೆ ಕೈಲಾಸ ಕೀಶನಾಗಿಕ್ಕು ಸರ್ವಜ್ಞ ನೋಡಿ ಕೈಲಾಸಕ್ಕೆ ನಾವು ಒಡೆಯರಾಗ್ಬೋದು ಅಂದರೆ ನಾವು ಶಿವ ಆಗ್ಬೋದು ಹೇಗೆ ಅಂತ ಕೇಳಿದರೆ ಈ ಆಸೆಯನ್ನು ಮನುಷ್ಯ ಗೆಲ್ಲಬೇಕು ಆಸೆಗೆ ನಾವು ದಾಸರಾಗಬಾರ್ದು ಆಶೆಯ ವಾಸನೆಗಳನ್ನು ನಾವು ಬಿಟ್ಟುಬಿಟ್ರೆ ಈ ದುರಾಸೆಗೆ ನಾವು ದಾಸರಾಗದೆ ಹೋದರೆ ಆಗ ನಾವೇ ಕೈಲಾಸಕ್ಕೆ ಈಶರಾಗ್ತೀವಿ ಅನ್ನೋ ಮಾತನ್ನು ಸರ್ವಜ್ಞ ಹೇಳ್ತೀನಿ ಬಂಧುಗಳೇ ಇವತ್ತು ನಾವು ನೋಡ್ತೇವೆ ಸಾವಿರಾರು ಜನ ಲಂಚದ ರೂಪದಲ್ಲಿ ಹಣವನ್ನು ಪಡೆದು ಕೋಟಿ ಕೋಟಿ ಗಟ್ಟಲೆ ಹಣವನ್ನು ಸಂಪಾದನೆ ಮಾಡಿ ಅದನ್ನು ಬಚ್ಚಿಟ್ಟು ಆದಾಯ ತೆರಿಗೆ ಇಲಾಖೆಯವರಿಗೆ ಸರಿಯಾಗಿ ಲೆಕ್ಕಗಳನ್ನು ಕೊಡದೆ ಸಿಕ್ಕಾಕ್ಕೊಂಡು ಒಂದೇ ಅವಮಾನವನ್ನು ಹೊಂದಿರತಕ್ಕಂಥ ದೃಶ್ಯವನ್ನು ನಾವು ಟಿ ವಿಯಲ್ಲಿ ಪತ್ರಿಕೆ ಪ್ರತಿ ದಿವಸ ನೋಡ್ತಾ ಇರ್ತೇವೆ ಅದಕ್ಕೋಸ್ಕರನೇ ಮನುಷ್ಯನಿಗೆ ಹೆಚ್ಚು ಆಸೆ ಇರಬಾರ್ದು ಮಕ್ಕಳಿಗೋಸ್ಕರ ಆಸ್ತಿಗಳನ್ನು ಮಾಡೋದಕ್ಕೆ ಹೋಗಬಾರ್ದು ಮಕ್ಕಳನ್ನೇ ಆಸ್ತಿಗಳನ್ನಾಗಿ ಮಾಡಬೇಕು ಅವ್ರನ್ನ ವಿದ್ಯಾವಂತರನ್ನಾಗಿ ಸಹೃದಯವಂತರನ್ನಾಗಿ ಜ್ಞಾನಿಗಳನ್ನಾಗಿ ಸಂಸ್ಕಾರವಂತನನ್ನಾಗಿ ಮಾಡಬೇಕೇ ಹೊರತು ಆಸ್ತಿಗಳನ್ನು ಮಾಡಿಡ್ತಾ ಹೋಗಬಾರ್ದು ಆಸ್ತಿಯನ್ನು ಮಾಡ್ತಾ ಹೋದಂತೆ ಹೋದಂತೆ ಆಸೆ ಜಾಸ್ತಿ ಆಗುತ್ತೆ ಭೂಮಿಯ ಆಸೆ ಹೊನ್ನಿನ ಆಸೆ ಮಣ್ಣಿನ ಆಸೆ ಹೀಗೆ ಕಟ್ಟಡಗಳ ಆಸೆ ಧನ ಆಸೆ ಹಣವನ್ನೆಲ್ಲವೂ ಕೂಡ ಭಾಳ ದುಃಖ ಆಗುತ್ತೆ ಎಷ್ಟೋ ಭಾರತೀಯರು ಹಣವನ್ನು ತೆಗೆದುಕೊಂಡು ಹೋಗಿ ವಿದೇಶಗಳಲ್ಲಿ ಅಡಗಿಸಿದ್ದಾರೆ ವಿದೇಶಿ ಬ್ಯಾಂಕ್ಗಳಲ್ಲಿ ಅಂತ ಇದು ಖಂಡಿತ ಒಳ್ಳೆಯದಲ್ಲ ನೋಡಿ ನಾವು ಸತ್ತ ಮೇಲೆ ಆ ಹಣವನ್ನು ಅವರೇನು ನಮ್ಮ ದೇಶಕ್ಕೆ ನಮ್ಮ ಕುಟುಂಬದವ್ರಿಗೆ ಕೊಡಲ್ಲ ಅವರು ಯಾರು ಇಟ್ಟಿರ್ತಾನೋ ಅವನಿಂದನೇ ಆ ಹಣ ಹೊರಟೋಗ್ಬಿಡುತ್ತೆ ಆದ್ದರಿಂದವೇ ಮನುಷ್ಯ ಹೆಚ್ಚು ಹಣವನ್ನು ಹೆಚ್ಚು ಸಂಪಾದನೆಯನ್ನು ಏನೋ ಅನ್ಯಾಯದ ಮಾರ್ಗದಲ್ಲಿ ಮಾಡಬಾರ್ದು ಆಸೆಯನ್ನು ಇಟ್ಕೋಬಾರ್ದು ಅತಿ ಆಸೆಯನ್ನು ಅಂತಕ್ಕಂಥದ್ದು ಸರ್ವಜ್ಞ ನಮಗೆ ಭಾಳ ಸೊಗಸಾಗಿ ತಿಳಿಸಿದ್ದಾನೆ ತಿರಿದು ತಂದಾದರೂ ಮತ್ತೊಂದು ವಚನ ಇದೆ ತಿರಿದು ತಂದಾದರೂ ಕರೆದು ಜಂಗಮಗಿಕ್ಕು ಪರಿಣಾಮವಕ್ಕು ಪದವಕ್ಕು ಕೈಲಾಸ ನೆರಮನೆಯಕ್ಕೂ ಸರ್ವಜ್ಞ ಕೈಲಾಸ ಎಲ್ಲಿದೆ ತಿರ್ಕೊಂಡು ಬಂದಾದರೂ ಸರಿ ನೀನು ಹೇಗಾದರೂ ಸರಿ ಕಷ್ಟಪಟ್ಟು ಸಂಪಾದನೆ ಮಾಡಿ ಅದನ್ನು ಜಂಗಮಗಿಕ್ಕು ಹಸಿದವರಿಗೆ ನೀನು ದಾಸೋಹ ಮಾಡು ಕಷ್ಟಲ್ಲಿರ್ತಕ್ಕಂಥವರಿಗೆ ದಾನ ಮಾಡು ಅನ್ನವನ್ನು ನೀಡು ಅದರಿಂದ ಏನಾಗುತ್ತೆ ನಿನಗೆ ಕೈಲಾಸ ಪದವಿ ಪ್ರಾಪ್ತಿಯಾಗುತ್ತದೆ ಕೈಲಾಸ ನಿನ್ನ ನೆರೆಯ ಮನೆಯ ಪಕ್ಕದಲ್ಲೇ ನಿನ್ನ ಕೈಲಾಸ ಪಕ್ಕದಲ್ಲೇ ಇದ್ದಂತಾಗುತ್ತೆ ಅನ್ನೋ ಮಾತನ್ನು ಕವಿ ಇಲ್ಲಿ ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ನೋಡಿ ಬಹಳ ಸೊಗಸಾಗಿದೆ ಮುಂದೇನಾಗುತ್ತೋ ಅಂಥೇಳಿ ಚಿಂತೆ ಮಾಡ್ತಕ್ಕಂಥವ್ರಿಗೆ ಸರ್ವಜ್ಞ ಹೇಳ್ತಾನೆ ಜಾತಿ ವೀರರು ಸಾವ ಭೀತಿ ಉಳಿವರೇ ಜಾತಿ ವೀರರು ಸಾವ ಭೀತಿಗಂಜುಳಿವರೇ ಜಾತಸ್ಸೆ ಮರಣಂ ಧ್ರುವಂ ಎಂದು ಇರುತ್ತಿರಲು ಏತ ಕಂಜುವುದು ಸರ್ವಜ್ಞ ನೋಡಿ ಸ ಶರಣರ ವಚನದಲ್ಲಿ ಇದೇ ಬರುತ್ತೆ ನಾಳೆ ಬಪ್ಪುದ ನಮಗೆ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದಕ್ಕೆ ಆರಂಜಿವರು ಇದಕ್ಕೆ ಅರಳಕುವರು ಅನ್ನೋ ಮಾತು ಹೇಳ್ತೇವೆ ಲೇಸನಿಸಿಕೊಂಡು ಐದು ದಿನ ಬದುಕಿದ್ದಾರೆ ಏನು ಲೇಸೆನಿಸಿಕೊಂಡು ನಾಲ್ಕು ದಿನ ಬದುಕಿದಾರೇನು ಲೇಸೆನಿಸಿಕೊಂಡು ಮೂರು ದಿನ ಬದುಕಿದಾರೇನು ಲೇ ಸೆನಿಸಿಕೊಂಡು ಎರಡು ದಿನ ಬದುಕಿದಾರೇನು ಲೇಸೆನಿಸಿಕೊಂಡು ಕೂಡಲ ಸಂಗನಲ್ಲಿ ಒಂದು ದಿನ ಬದುಕಿದರೆ ಸಾಲದೆ ಅದಕ್ಕೆ ಸರ್ವಜ್ಞ ಇಲ್ಲಿ ಜಾತಸ್ಯ ಮರಣವಂ ಧ್ರುವಂ ಎಂಬುದಾಗಿ ಇರ್ತಿರಬೇಕಾದ್ರೆ ಯಾತಕ್ಕೆ ಹಂಚ್ಕೋಬೇಕು ಸಾವಿಗೋಸ್ಕರ ಹುಟ್ಟಿದ ಮೇಲೆ ಸಾಯ್ಲಿಕ್ಕೆ ಬೇಕು ಅದು ಹಗಲು ಮತ್ತು ರಾತ್ರಿ ಇದ್ದ ಹಾಗೆ ಆ ಆದ್ದರಿಂದ ಸಾವಿಗೆ ಯಾರು ಅಂಜಬಾರ್ದು ಯೋಚನೆ ಮಾಡಬಾರ್ದು ಅನ್ನೋ ಮಾತನ್ನು ನಮಗೆ ಧೈರ್ಯವನ್ನು ತುಂಬತೀಯಲ್ಲಿ ಆಮೇಲೆ ಯಾರ್ಯಾರಿಗೆ ಏನೇನು ಸಿಕ್ಕರೆ ಏನೇನು ಅನಾಹುತಗಳಾಗ್ತವೆ ಸರ್ವಜ್ಞ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಎಚ್ಚರಿಸಿದ್ದಾನೆ ಜಗತ್ತಕ್ಕೆ ಇಂಗ್ಲೀಷಲ್ಲಿ ಹೇಳ್ತಾರೆ ರಾಂಗ್ ಪರ್ಸನ್ ಸಿಟ್ಟಿಂಗ್ ಇನ್ ದ ರೈಟ್ ಪ್ಲೇಸ್ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆ ಇರುತ್ತೆ ಅದರಲ್ಲೊಬ್ಬ ರಾಂಗ್ ಪರ್ಸನನ್ನು ಅವಿವೇಕಿಯನ್ನು ಮೂಢನನ್ನು ದಡ್ಡನನ್ನು ಸಮಾಜಘಾತಕನನ್ನು ನಾವು ಕೂರಿಸ್ಬಿಟ್ವಿ ಅಂತ ಇಟ್ಕೊಳ್ಳಿ ಆ ಪದವಿಯಲ್ಲಿ ಉನ್ನತ ಪದವಿಯಲ್ಲಿ ಏನಾಗುತ್ತೆ ಅವಾಗ ಏನೇನು ಅವಘಡಗಳಾಗ್ತದೆ ತೊಂದರೆಗಳಾಗುತ್ತೆ ಸಮಾಜಕ್ಕೆ ಹಿರಿತನವು ಹೇಳಿಂಗೆ ಗುರುತನವು ಮೂಢಂಗೆ ದೊರೆತನವು ನಾಡ ನೀಚಂಗೆ ದೊರೆತಿ ಹರೆ ಧರೆಯೆಲ್ಲ ಕೆಡಗು ಸರ್ವಜ್ಞ ರಾಜ್ಯಕ್ಕೆ ದೇಶಕ್ಕೆ ಜಗತ್ತಿಗೆ ಯಾವಾಗ ಅಪಾಯ ಆಗುತ್ತೆ ಉದಾಹರಣೆಗೆ ಒಂದು ದೇಶದ ಒಂದು ರಾಜ್ಯದ ಮುಖ್ಯಮಂತ್ರಿಯೋ ದೇಶದ ಪ್ರಧಾನಿಯೋ ರಾಷ್ಟ್ರಪತಿಯೋ ಅವರು ಯೋಗ್ಯರಿಲ್ಲದೆ ಹೋದರೆ ಏನಾಗುತ್ತೆ ಜಗತ್ತಿಗೆ ಜಗತ್ತೇಗೆ ಹಾಳಾಗತ್ತೆ ಅನ್ನೋದನ್ನು ಸರ್ವಜ್ಞ ಭಾಳ ಚೆನ್ನಾಗಿ ತಿಳಿಸಿದ್ದಾನೆ ಹಿರಿತನವು ಹೇಳಿಂಗೆ ಹೇಳಿ ಆದವನು ಹಿರಿತನ ಕೊಡಬಾರ್ದು ಅವನಿಗೆ ಲೀಡರ್ಶಿಪ್ಪನ್ನು ಕೊಡಬಾರ್ದು ನಾಯಕತ್ವವನ್ನು ಕೊಡ ಮೊದಲೇ ಹೇಳಿ ಅವನು ಮೂಢಂಗೆ ಗುರುತನವು ಮೂಢ ಅವನು ಪೆದ್ದ ಅಜ್ಞಾನಿ ಅವನನ್ನು ತೆಗೆದುಕೊಂಡ ಗುರುಪೀಠದಲ್ಲಿ ಕೂರಿಸಿದ್ರೆ ಈಗ ಹಲವಾರು ಮಠಗಳಲ್ಲಿ ಕೆಲವು ಸ್ವಾಮೀಜಿಗಳು ಅವರು ಕೈಲಾಸವಾಸಿಗಳಾದ ಮೇಲೆ ಅವರು ಶಿವನಲ್ಲಿ ಐಕ್ಯರಾದ ಮೇಲೆ ಲಿಂಗೈಕ್ಯರಾದ ಮೇಲೆ ಏನು ಮಾಡ್ತಾರೆ ಅವರ ಸಂಬಂಧಿಕರನ್ನೋ ಬಂಧುಗಳನ್ನು ಕರ್ಕೊಂಡು ಬಂದು ಏನು ಮಾಡ್ತಾರೆ ಅವ್ರಿಗೆ ಅರ್ಹತೆ ಇಲ್ಲದೇ ಇದ್ದರೂ ಕೂಡ ಏನು ಮಾಡ್ತಿದ್ದಾರೆ ಅವನ ಗುರುಪೀಠದಲ್ಲಿ ಕೂರಿಸ್ತಿದ್ದಾರೆ ಪಟ್ಟವನ್ನು ಕಟ್ತಾ ಇದ್ದಾರೆ ಇದರಿಂದ ಏನಾಗತ್ತೆ ಸಮಾಜಕ್ಕೆ ಏನಾಗುತ್ತೆ ಒಳ್ಳೆಯ ಗುರು ಸಿಗಲ್ಲ ಪಾಪ ಅವನ ಮೂಢ ದಡ್ಡ ಹೆಡ್ಡ ಜ್ಞಾನಿ ಅಲ್ಲದೆ ಇರ್ತಕ್ಕಂಥವ್ರು ಕರ್ಕೊಂಬಂದು ಗುರುಸ್ಥಾನದಲ್ಲಿ ಕೂರಿಸಿದ್ರೆ ಜಗತ್ತಿಗೆ ಆತ ಏನನ್ನ ತಾನೇ ನಮಗೆ ಮಾರ್ಗದರ್ಶನ ಮಾಡಬಲ್ಲ ಇದನ್ನೆಲ್ಲರೂ ಕೂಡ ಚಿಂತನೆ ಮಾಡಬೇಕು ಸಮಾಜದ ನಾವೆಲ್ಲರೂ ಕೂಡ ನಾಡ ನೀಚಂಗೆ ದೊರೆತನವೂ ದೊರೆತಿ ನೀಚನಾದವನಿಗೆ ಈ ನಾಡಿನ ದೊರೆತನ ಸಿಕ್ಕಿದ್ರೆ ಅಧಿಕಾರ ಸಿಕ್ಕಿದ್ರೆ ಕುರ್ಚಿ ಸಿಕ್ಕಿದ್ರೆ ಏನಾಗುತ್ತೆ ಧರೆಯೆಲ್ಲ ಎಲ್ಲ ಕೆಡಗು ಸರ್ವಜ್ಞ ನಾಡಿಗೆಲ್ಲ ಕೆಡಕಾಗತ್ತೆ ಈ ಭೂಮಿಗೆಲ್ಲ ಕೆಡಕಾಗತ್ತೆ ನೋಡಿ ಒಬ್ಬ ತಲೆ ಕೆಟ್ಟವನನ್ನೋ ಒಬ್ಬ ಅಜ್ಞಾನಿಯನ್ನೋ ದುಷ್ಟನನ್ನೋ ದುರುಳನನ್ನೋ ನಾವು ಯಾವುದಾದ್ರೂ ದೇಶದ ಒಬ್ಬ ಅಧ್ಯಕ್ಷನ ನಂಗೆ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಆತ ಏನು ಮಾಡ್ತಾನೆ ಪ್ರಪಂಚದ ಶಾಂತಿಯನ್ನು ಕದಿಡ್ತಾನೆ ವಿಶ್ವಶಾಂತಿಯನ್ನು ಹಾಳು ಮಾಡ್ತಾನೆ ಇದೇ ರೀತಿ ಎಷ್ಟೋ ಸಂದರ್ಭದಲ್ಲಿ ಈ ಅಧಿಕಾರಶಾಹಿಗಳು ವಿಶೇಷವಾಗಿ ಸರ್ವಾಧಿಕಾರಿಗಳು ಪ್ರಪಂಚದಲ್ಲಿ ಯುದ್ಧವನ್ನು ಎರಡು ಮಹಾಯುದ್ಧಗಳನ್ನು ಮಾಡಿ ಹೋಗಿದ್ದಾರೆ ಏನಾಯಿತು ಜಗತ್ತಿಗೆ ಜಗತ್ತೆಲ್ಲವೂ ಕೂಡ ನಾಶವಾಯಿತು ಲಕ್ಷಾಂತರ ಜನರು ಬದುಕನ್ನು ಕಳ್ಕೊಂಡ್ರು ಜಗತ್ತಿನ ಪರಿಸರ ಕೂಡ ಹಾಳಾಯಿತು ಆಟಂ ಬಾಂಬ್ಗಳನ್ನು ಸುರಿಸಿ ಯುದ್ಧಗಳನ್ನು ಮಾಡಿ ಇವತ್ತೇನಾಗಿದೆ ಜಗತ್ತನ್ನು ನಾವೆಲ್ಲ ನೋಡಿದ್ದೇವೆ ಆದ್ದರಿಂದ ಯಾವತ್ತೂ ಕೂಡ ನೀಚನಿಗೆ ದೊರೆತನ ಸಿಗಬಾರ್ದು ಯೋಗ್ಯರಿಗೆ ಮಾತ್ರ ಪದವಿಗಳು ಸಿಗಬೇಕು ಅಂಥೇಳಿ ಸರ್ವಜ್ಞ ಬಹಳ ಸೊಗಸಾಗಿ ಹೇಳಿದ್ದಾನೆ ಯಾವುದು ತೀರ್ಥ ಯಾವುದು ಪವಿತ್ರವಾದದ್ದು ಸರ್ವಜ್ಞ ನೋಡಿ ನಮ್ಮ ಗಮನಕ್ಕೆ ತರ್ತಾನೆ ಸತ್ಯರ ನುಡಿ ತೀರ್ಥ ನಿತ್ಯರ ನಡೆತೀರ್ಥ ಉತ್ತಮರ ಸಂಘವದು ತೀರ್ಥ ಹರಿವ ನೀರು ಎತ್ತಣದು ತೀರ್ಥ ಸರ್ವಜ್ಞ ನೀರು ಇದೆ ಆ ನೀರನ್ನು ತೊಗೊಂಬಂದು ತೀರ್ಥ ತೀರ್ಥ ಅಂತ ಕೊಡ್ತಾರೆ ಅದು ತೀರ್ಥ ಅಲ್ಲ ಯಾವುದು ತೀರ್ಥ ಪವಿತ್ರವಾಗಿರ್ತಕ್ಕಂಥ ನೀರು ಯಾವುದು ಪವಿತ್ರತೆಯನ್ನು ಕೊಡ್ತಕ್ಕಂಥದ್ದು ಯಾವುದು ಸತ್ಯರ ನುಡಿ ತೀರ್ಥ ಸತ್ಯವಂತರ ಮಾತುಗಳೇ ತೀರ್ಥ ನಿತ್ಯರ ನಡೆ ತೀರ್ಥ ನಿತ್ಯರು ಜಗತ್ತಿನಲ್ಲಿ ಒಳ್ಳೆಯ ನಡೆ ನುಡಿ ಇರ್ತಕ್ಕಂಥವರು ಅವರ ನಡೆ ನಮಗೆ ತೀರ್ಥವಾಗುತ್ತೆ ಉತ್ತಮರ ಸಂಘವದು ಒಳ್ಳೆಯವರ ಜೊತೆಯಲ್ಲಿದ್ದರೆ ಒಳ್ಳೆಯವರ ಸಂಘದಲ್ಲಿದ್ದರೆ ಅದು ತೀರ್ಥ ಆಗುತ್ತೆ ಬರೀ ಹರ್ಕೊಂಡೋಗ್ತಕ್ಕಂಥ ನೀರು ಅದು ನೀರಾಗುತ್ತೆ ಹೊರ್ತು ಅದು ತೀರ್ಥ ಆಗೋಲ್ಲ ಅದಕ್ಕೆ ದಾಸರ ಹೇಳ್ತಾರೆ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕೆ ನಿತ್ಯಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿ ಒಳ್ಳೆಯವರ ಸಂಘದಲ್ಲಿ ಮನುಷ್ಯ ಇರಬೇಕು ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘವದು ಬಚ್ಚಲ ರೊಚ್ಚಿದಂತಿ ಹೋದು ಸರ್ವಜ್ಞ ಅಂತೇಳಿ ಸರ್ವಜ್ಞ ಮತ್ತೊಂದು ವಚನವನ್ನು ಕೂಡ ಹೇಳಿದನಲ್ಲಿ ಬಂದುದನೆ ಹಾಸಿ ಬಂಧನೆ ತಾ ಹೊದೆದು ಬಂದುದೆಲ್ಲವನ್ನ ನುಂಗಿದರೆ ವಿಧಿಕರ್ಮ ನಂದಿ ಹೋಗುವುದು ಸರ್ವಜ್ಞ ನಿಜವಾಗೂ ಭಾಳ ಚೆನ್ನಾಗಿದೆ ಈ ವಚನ ಏನು ಬರುತ್ತೆ ಜೀವನದಲ್ಲಿ ವಾಟ್ ಈಸ್ ಹ್ಯಾಪನ್ ಹ್ಯಾಪಂಡ್ ವಾಟ್ ವಿಲ್ ಬಿ ಹ್ಯಾಪನ್ ಹ್ಯಾಪನ್ ಏನಾಗುತ್ತೆ ಅದು ಹಾಗೆ ಆಗುತ್ತೆ ಯಾಕೆ ಚಿಂತೆ ಮಾಡಬೇಕು ಬಂದುದನ್ನೇ ತಾ ಹಾಸೆ ಏನು ಬಂದರೂ ಅದನ್ನು ಸ್ವಾಗತ ಮಾಡಬೇಕು ಕಷ್ಟ ಬರಲಿ ಸುಖ ಬರಲಿ ನೋವು ಬರಲಿ ಸಾವು ಬರಲಿ ಬಂದುದನ್ನೇ ತಾ ಹೊದೆದು ಬಂದಿದ್ದನ್ನು ನಾವು ಹೊದ್ಕೋಬೇಕು ಅದಕ್ಕೋಸ್ಕರ ಹೆದರಬಾರ್ದು ಬಂದುದೆಲ್ಲವನ್ನು ನುಂಗಿದ್ದಾರೆ ಏನು ಬರುತ್ತೋ ಅದೆಲ್ಲವನ್ನು ಕೂಡ ನಾವು ನುಂಗ್ಕೊಂಡ್ರೆ ವಿಧಿಕರ್ಮ ನಂದಿ ಹೋಗುವುದು ಸರ್ವಜ್ಞ ನಾವು ಹೇಳ್ತೀವಲ್ಲ ನಮ್ಮ ದುರ್ವಿಧಿ ನಮ್ಮ ಬ್ಯಾಡ್ ಲಕ್ಕು ಅದೆಲ್ಲ ಹೊಟ್ಟಾಗುತ್ತೆ ಏನಾದರೂ ಬರಲಿ ಎದೆಗೊಟ್ಟು ನಿಲ್ಲಬೇಕು ಮನುಷ್ಯ ಧೈರ್ಯಂ ಸರ್ವತ್ರ ಸಾಧನಂ ಯಾಕೆಂದರೆ ಧೈರ್ಯದಿಂದ ಎಲ್ಲವನ್ನು ಕೂಡ ಮನುಷ್ಯ ಎದುರಿಸಬೇಕು ಅಂತಕ್ಕಂಥ ಅಂಶವನ್ನು ನಾವು ಕುರಿತು ನೋಡ್ತಾ ಹೋಗ್ತೀವಿ ಆಮೇಲೆ ಇನ್ನೊಂದು ನೋಡಿ ಈ ಚಿಂತೆ ಇದೆಯಲ್ಲ ಚಿಂತೆ ಮಾಡ್ತಾ ಇರ್ತೀವಿ ಚಿಂತಾಯಾಶ್ಚ ಚಿತಾಯಾಮ್ ಬಿಂದು ಮಾತ್ರ ವಿಶೇಷತಃ ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಸಜೀವ ಈ ಚಿಂತೆಗೂ ಮತ್ತು ಚಿತೆಗೂ ವ್ಯತ್ಯಾಸ ಏನಪ್ಪ ಅಂದರೆ ಚಿಂತೆ ಅನ್ನೋದರಲ್ಲಿ ಸೊನ್ನೆ ಇದೆ ಚಿತೆನಲ್ಲಿ ಸೊನ್ನೆ ಇಲ್ಲ ಇಷ್ಟೇ ವಿಶೇಷ ಚಿಂತಾಯ ಅಷ್ಟೇ ಚಿತಾಯಾಮ್ ಬಿಂದು ಮಾತ್ರ ವಿಶೇಷತ ಸೊನ್ನೆನೇ ವ್ಯತ್ಯಾಸ ಇರತಕ್ಕಂಥದ್ದು ಚಿತೆ ಏನು ಮಾಡುತ್ತೆ ಬೆಂಕಿ ಬದುಕಿರ್ತಕ್ಕಂಥ ಮನುಷ್ಯನನ್ನು ದಹಿಸುತ್ತೆ ಸತ್ತೋಗ್ತಾನೆ ಸತ್ತ ಮೇಲೆ ಏನಾಗ್ತಾನೆ ಅವನು ಹೆಣ ಆದ ಹೆಣವನ್ನು ಸುಟ್ಟಾಕುತ್ತೆ ಅವನು ಸತ್ತ ಹೆಣವನ್ನು ಸುಡ್ತಕ್ಕಂಥದ್ದು ನಾವು ಬೆಂಕಿಯಲ್ಲಿ ಆದರೆ ಬದುಕಿರೋ ಮನುಷ್ಯನನ್ನು ಯಾವ ಸುಟ್ಟಾಕುತ್ತೆ ಅಂದರೆ ಚಿಂತೆ ಯೋಚನೆ ಮಾಡಿ 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 ಮನುಷ್ಯನಿಗೆ ಏನಾಗುತ್ತೆ ಮಾನಸಿಕ ಒತ್ತಡ ಖಿನ್ನತೆ ಅಂತ ಕರಿತೇವೆ ಮೆಂಟಲ್ ಡಿಪ್ರೆಷನ್ ಇವತ್ತು ಟೆನ್ಷನ್ ಅಂತ ನಾವು ಕೇಳ್ತೇವೆ ಪದವನ್ನು ಟೆನ್ಷನ್ಗಳ ಒತ್ತಡ 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 ಖಿನ್ನತೆ 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 ಈ ಮಾನಸಿಕ ಖಿನ್ನತೆಗೆ ಒಳಗಾಗಿ ಎಷ್ಟೋ ಜನರು ಏನು ಮಾಡ್ತಿದ್ದಾರೆ ತಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಸರ್ವಜ್ಞ ಹೇಳ್ತಾನೆ ಅಂತಿಕ್ಕು ಇಂತಿಕ್ಕೂ ಏನೋ ಏನಬೇಡ ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಏನಬೇಡ ಚಿಂತಿಸಿ ದೇಹ ಬಡವಕ್ಕು ಹಾಗಾಗತ್ತೆ ಹೀಗಾಗುತ್ತೆ ಹೇಗೋ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೋಬೇಡಪ್ಪ ಚಿಂತೆ ಮಾಡಿ 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 ನಿನ್ನ ದೇಹ ಬಡವಾಗುತ್ತೆ ಶಿವ ನಿರಿಸಿದಂತಿಹುದೇ ಲೇಸು ಸರ್ವಜ್ಞ ಶಿವ ಹೇಗಿಟ್ಟಿದಾನೋ ಆಗಿರಬೇಕು ಏನು ಬರುತ್ತೋ ಬರಲಿ ಎಲ್ಲವೂ ಭಗವಂತನ ಕೃಪೆ ಅಂತ ತಿಳ್ಕೊಂಡು ನಾವೇನು ಮಾಡಬೇಕು ಅದನ್ನು ಸ್ವೀಕಾರ ಮಾಡಬೇಕು ಇದು ಬಹಳ ಮುಖ್ಯ ಇಲ್ಲಿ ಅದಕ್ಕೋಸ್ಕರನೇ ಹರತನ್ನ ಭಕ್ತರ ತಿರಿವಂತೆ ಮಾಡುವ ಹರಿದು ನೋಡುವ ಕಬ್ಬಿನ ಕೋಲಿನಂತೆ ಹೇಗಪ್ಪ ಅಂತ ಕೇಳಿದರೆ ನಮಗೆ ಎಷ್ಟೋ ಸಾರಿ ಕಷ್ಟ ಬರುತ್ತೆ ಅದಕ್ಕೆ ನಾವು ಹೆದರ್ಕೋಬಾರ್ದು ಅಂತಕ್ಕಂಥ ಮಾತನ್ನು ಇಲ್ಲಿ ಸರ್ವಜ್ಞ ನಮ್ಮ ಗಮನಕ್ಕೆ ತಂದಿದ್ದಾರೆ ಶರಣರು ಕೂಡ ನಮ್ಮ ಗಮನಕ್ಕೆ ತರ್ತಾರೆ ಇನ್ನೊಂದು ಮಾತನ್ನು ಗಮನಿಸ್ತಿದ್ದೀವಿ ನೋಡಿ ಇಲ್ಲಿ ಈ ಮೂಢನಂಬಿಕೆಯ ಕುರಿತು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಿತ್ಯ ನೀರು ಮುಳುಗುವನು ಹತ್ತಿದಡೆ ಸ್ವರ್ಗವನು ಎತ್ತಿ ಜನ್ಮವನ್ನು ಜಲದೊಳಿಪ್ಪ ಕಪ್ಪೆ ಹತ್ತದೇಕೆಂದ ಸರ್ವಜ್ಞ ನೋಡಿ ನೀರಲ್ಲೇ ಮುಳುಗಿಬಿಟ್ಟು ಮಣಿ ಮಾಡ್ಕೊಂಬಿಟ್ರೆ ದೇವರೇನು ನಮ್ಮನ್ನು ಮೆಚ್ಕೊಳ್ಳಲ್ಲ ಶುದ್ಧಿ ಇಲ್ಲದೆ ಎಷ್ಟು ಸ್ನಾನ ಮಾಡಿದ್ರೆ ಏನು ಪ್ರಯೋಜನ ನಿತ್ಯ ನೀರು ಮುಳುಗುವನು ನಿತ್ಯ ನೀರಲ್ಲೇ ಮುಳುಗ್ಕೊಂಡ್ಬಿಟ್ಟು ಹತ್ತಿದಡೆ ಸ್ವರ್ಗ ನಮಗೆ ಸಿಗೋಲ್ಲ ಎತ್ತಿ ಜನ್ಮವನ್ನು ಜಲದೊಳಿಪ್ಪ ಕಪ್ಪೆ ಕಪ್ಪೆ ನೀರಲ್ಲೇ ಇರುತ್ತೆ ದಿನಕ್ಕೆ ಅದು ಬೆಳಗಿನ ಸಂಜೆವರೆಗೂ ನೀರಲ್ಲೇ ಸ್ನಾನ ಮಾಡುತ್ತೆ ಹಲವಾರು ಸಾರಿ ಮುಳುಗುತ್ತೆ ಅದು ಯಾಕೆ ಸ್ವರ್ಗ ಸಾಧ್ಯ ಇಲ್ಲ ಅದಕ್ಕೆ ಬಸವಣ್ಣವ್ರು ಹೇಳಿದಾರಲ್ಲ ನೀರ ಕಂಡಲ್ಲಿ ಮುಳುಗುವರಯ್ಯ ಮರಣ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಬಲ್ಲವರು ನೆಚ್ಚುವರು ನಿಮ್ಮ ನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಅದಕ್ಕೋಸ್ಕರನೇ ಮನುಷ್ಯ ಮೂಢನಂಬಿಕೆಯನ್ನು ಬಿಡಬೇಕು ಮಡಿ ದಾಸರು ಹೇಳ್ತಾರೆ ಮಡಿ 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 ಎಂದು ಮೂರು ಮಾರು ಮಡಿಯಲ್ಲಿ ಬಂತೋ ಬಿಕನಾಸಿ ಅಂತಲೇ ದಾಸರು ನಮ್ಮ ಗಮನಕ್ಕೆ ತರ್ತಾರೆ ಆದ್ದರಿಂದ ಮನುಷ್ಯ ದೈಹಿಕವಾಗಿ ಸ್ನಾನ ಮಾಡ್ತೇವೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ನಿಜ ಆದರೆ ಮನಸ್ಸು ಶುದ್ಧಿ ಇರಬೇಕು ಮನಸ್ಸನ್ನು ಸ್ವಚ್ಛವಾಗಿ ಇಟ್ಕೊಳ್ಳದೆ ಹೋದರೆ ನಾವು ಏನು ಸ್ನಾನ ಮಾಡಿ ಎಷ್ಟು ಮಡಿ ಮಾಡಿದ್ರೆ ಏನು ಪ್ರಯೋಜನ ಇನ್ನೊಂದು ನೋಡಿ ಭಾಳ ಚೆನ್ನಾಗಿದೆ ಅಲ್ಲಿ ಮೂರ್ಖರಿರ್ತಾರೆ ಅವ್ರಿಗೆ ಎಷ್ಟು ಬುದ್ಧಿ ಹೇಳಿದ್ರೂ ವ್ಯರ್ಥ ಮೂರ್ಖರಿಗೆ ಬುದ್ಧಿಯನ್ನು ನೂರ್ಕಾಲ ಪೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಮೂರ್ಖಂಗೆ ಬುದ್ಧಿಯನು ನೂರ್ಕಾಲ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆ ಆ ಕಲ್ಲು ಹೀರ್ಕೊಂಬುದುಂಟೆ ಸರ್ವಜ್ಞ ಅವಿವೇಕಿಯಾದವರಿಗೆ ಜ್ಞಾನಿಗಳಿಗೆ ಅಜ್ಞಾನಿಗಳಿಗೆ ನಾವು ಜ್ಞಾನವನ್ನು ತಿಳಿಸ್ಲಿಕ್ಕೆ ಹೋದರೆ ಅವ್ರು ಅರ್ಥ ಮಾಡಿಕೊಳ್ಳಲ್ಲ ಅದನ್ನು ಕುರಿತು ಸರ್ವಜ್ಞ ಹೇಳ್ತಾನೆ ಅಂಥ ಅಜ್ಞಾನಿಗಳಿಗೆ ನೀನು ಎಷ್ಟೇ ಪಾಠ ಹೇಳಿದ್ರು ನೀತಿ ಹೇಳಿದ್ರು ಅವಿವೇಕಿಯವನು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿರೋದಿಲ್ಲ ಅಂಥವ್ರಿಗೆ ನಾವು ಜ್ಞಾನ ಕೊಟ್ಟಾಗ ಏನಾಗುತ್ತೆ ಅವರು ಪರಿವರ್ತನೆ ಆಗೋಲ್ಲ ಉದಾಹರಣೆಗೆ ನಾವು ರಾಮಾಯಣದಲ್ಲಿ ನೋಡ್ತೇವೆ ರಾವಣನಿಗೆ ಎಷ್ಟೋ ಸಂದರ್ಭದಲ್ಲಿ ಏನಾಯಿತು ತಿಳುವಳಿಕೆ ಕೇಳಿದ್ರೂ ಅವನು ಕೇಳೋ ಸ್ಥಿತಿಯಲ್ಲಿರಲಿಲ್ಲ ದುರ್ಯೋಧನಿಗೆ ಹಿರಿಯರು ಎಷ್ಟು ಹೇಳಿದರು ಅವನು ಕೇಳೋ ಸ್ಥಿತಿಯಲ್ಲಿರಲಿಲ್ಲ ಯಾಕೆಂದರೆ ಅವಿವೇಕ ಅಜ್ಞಾನ ತುಂಬಿಕೊಂಡಾಗ ಯಾರು ಎಷ್ಟೇ ಹೇಳಿದ್ರು ಅವ್ರ ತಲೆಗೆ ಹೋಗೋದಿಲ್ಲ ಅವಾಗೇನಾಗುತ್ತೆ ನಾವು ಹೇಳಿದ ಮಾತುಗಳು ಮೂರ್ಖರಿಗೆ ಬುದ್ಧಿ ಹೇಳಿದ್ರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಕಲ್ಲಿನ ಮೇಲೆ ಎಷ್ಟು ಮಳೆ ಸುರೋದು ನೆನೆಯುತ್ತಾ ಸಾಧ್ಯ ಇಲ್ಲ ಇಷ್ಟನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸರ್ವಜ್ಞನ ಮತ್ತಷ್ಟು ವಚನಗಳನ್ನು ವಚನಗಳ ಕುರಿತು ಚರ್ಚೆ ಮಾಡೋಣ ಅನ್ನೋ ಮಾತನ್ನು ಹೇಳಿ ನನ್ನ ಈ ಒಂದು ಉಪನ್ಯಾಸಕ್ಕೆ ವಿರಾಮ ಹೇಳ್ತೇನೆ ಶರಣು ಶರಣಾರ್ಥಿ